ತಗೊಳ್ಳಿ ಕಾಫಿ. ನೀನೇ ಮಾಡ್ದ್ಯಾ? ಅಯ್ಯೋ ಅದಕ್ಕೆ ನೀವು ಮರ್ತಿದ್ದೀರಾ ಅನ್ಸುತ್ತೆ. ಈ ಮನೇಲಿ ಒಲೆ ಹಚ್ಚೋ ಅಭ್ಯಾಸನೇ ಇಲ್ಲ. ಇದು ಬಾಲು ಅಂಕಲ್ ತಂದ್ಕೊಟ್ಟಿದ್ದು. ಓ, ಮರ್ತೋಗಿದ್ದೆ. ಥ್ಯಾಂಕ್ ಯು. ಮೊದ್ಲೇ ಆರೋಗ್ಯದೆ ಪಕ್ಕದಲ್ಲಿ ಇಡ್ತಿದ್ರಲ್ಲ ಅದ್ಗೆ, ಕುಡ್ಕೊಂಬಿಡಿ. ನಿಜ ಹೇಳ. ಏನ್ ನಿಜ? ನಂಗೆ ಕುಡಿಯಕ್ಕೆ ತಿನ್ನಕ್ಕೆ ಯಾವುದಕ್ಕೂ ಮೂಡಿಲ್ಲ ಮೇಘನ. ಮನ್ಸಲ್ಲಿ ಏನಾಗ್ತಿದೆ ಅಂತ ನನ್ಗೆ ಅರ್ಥ ಆಗ್ತಿದೆ. ಅದಕ್ಕೆ ಅಣ್ಣಂಗೆ ಹಿಂಗಾಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ. ನಿಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ದೀನೋ, ನಿಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದೀನೋ, ಇಲ್ಲ ನಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದೀನೋ, ಇಲ್ಲ ನನ್ನ ಕ್ಲೋಸ್ ಫ್ರೆಂಡ್ ಸೌಂದು ಬಗ್ಗೆ ಯೋಚನೆ ಮಾಡ್ತಿದ್ದೀನೋ, ಒಟ್ನಲ್ಲಿ ಯೋಚನೆ ಅಂತ ಮಾಡ್ತಾ ಇದ್ದೀನಿ. ಸೌಂದರ್ಯ ಅಕ್ಕನ ಬಗ್ಗೆನ? ಅವ್ರ ಬಗ್ಗೆ ಯೋಚನೆ ಮಾಡೋಂಥದ್ದು ಏನಿದೆ? ಅದಕ್ಕೆ ಮದ್ವೆ ನಿಂತಿದ್ದು ಅವ್ರಿಗೂ ಖುಷಿನೇ ತಾನೆ? ಖುಷಿನೇ, ಆದ್ರೆ ಕಷ್ಟ ಅಂತ ಹಂಚೋ ಹೊತ್ತಿಗೆ ಆ ದೇವ್ರಿಗೆ ಈ ಲೋಕದಲ್ಲಿ ನಾನು ಮತ್ತೆ ನನ್ನ ಫ್ರೆಂಡೇ ಕಾಣಿಸೋದು ಅನ್ಸುತ್ತೆ. ಅದಕ್ಕೆ ಕಷ್ಟ ಇಲ್ದಿರೋ ದಿನಗಳೇ ಇರಲ್ಲ ನಮ್ಮ ಜೀವನದಲ್ಲಿ. ಆಗ್ಲೇ ಸೌಂದು ಕಾಲ್ ಮಾಡಿದ್ಲು, ಅವಳಿಗೆ ಆಲ್ರೆಡಿ ಇನ್ನೊಂದು ಸಮಸ್ಯೆ ಶುರುವಾಗಿದೆ. ಏನದಕ್ಕೆ ಅದು? ಬಿಡು ಮೇಘನ, ಮುಗಿದೇರೋ ಬಗೆಹರಿದೇರೋ ಕಷ್ಟಗಳನ್ನ ಹೇಳ್ಕೊಂಡು ಏನ್ ತಾನೇ ಲಾಭ? ನಾವು ಪಡ್ಕೊಂಬಂದಿದ್ದ ಅನುಭವಿಸ್ಲೇಬೇಕು. ಪಾಪ ನಮ್ಮಪ್ಪ ಅಮ್ಮ ಕಂಡಿನ ಮನೆಗೆ ಮಕ್ಕಳನ್ನ ಬಿಟ್ಟು ಹೋಗಕ್ ಬಂದಿದ್ರು, ಆದ್ರೆ ನೀವು ಹೋಗಿ ಅಂತ ಬಲವಂತ ಮಾಡಿ ನಾನು ಅವ್ರನ್ನ ಆಚೆ ಕಳಿಸ್ಬಿಟ್ಟೆ. ಅವ್ರನ್ನ ನೆನ್ಸ್ಕೊಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಎಷ್ಟು ಬೇಜಾರು ಮಾಡ್ಕೊಂಡ್ರೋ ಏನು. ನಿನಗೆ ಅಧಿಕಾರ ಹಾಗೂ ಎರಡೂ ಇಲ್ಲ. ನೀನು ನಿಮ್ಮ ಮನೆಗೆ ಮದುವೆ ಮಾಡ್ಕೊಂಡು ನಿನ್ನ ಜವಾಬ್ದಾರಿ ಮುಗಿದಿತ್ತು. ಇಲ್ಲಿ ಹೇಗಿರಬೇಕು, ಏನು ಮಾಡಬೇಕು ಅನ್ನೋದೆಲ್ಲ ನನಗೆ ಬಿಟ್ಟಿತ್ತು. ಇಲ್ಲಿ ಆಗಬೇಕಾಗಿರೋದೆಲ್ಲ ನಾನು ನೋಡ್ಕೋತೀನಿ. ಆದರೂ ಸರಿ, ನಿಮಗೆ ಬೇಡ. ಇಲ್ಲಿ ಒಂದು ಮಾತು ಆದರೆ ಇಲ್ಲಿಂದ ನಿಮ್ಮ ಮನೆಗೆ ಹೊಡೆಯಪ್ಪ. ಅಕ್ಕೆ ಪ್ಲೀಸ್, ಅಕ್ಕೆ ನಿಮ್ದಮ್ಮಯ್ಯ ಅಂತೀನಿ. ಅಳ್ಬೇಡಿ ಅದಕ್ಕೆ, ಕಣ್ಣೀರ್ ಹಾಕೋದ್ ನಿಲ್ಸಿ. ಅದಕ್ಕೆ ಯಾವತ್ತು ನೀವು ನಗ್ನಗ್ತ ಪಟಪಟ ಅಂತ ಮಾತಾಡ್ತಿರೋದೇ ಚಂದ. ಹೀಗಳ್ಮುಂಜಿ ತರ ಕಣ್ಣೀರ್ ಹಾಕೊಂಡ್ ನಿಂತಿದ್ರೆ ನೋಡಕ್ ತುಂಬಾ ಕಷ್ಟ ಆಗುತ್ತೆ. ಮಾತಾಡ್ಸೋಕೆ ಬೇಜಾರಾಗ್ತಿದೆ. ನಗಿ ಅದಕ್ಕೆ, ಪ್ಲೀಸ್ ನಗ್ತಾ ಇರಿ. ನಂಗೆ ನಗು ಬರ್ತಿಲ್ಲ ಮೇಘನ, ಸುಮ್ಮನೆ ನನ್ನ ಬಲ್ವಂತ ಮಾಡ್ಬೇಡ. ಬಿಟ್ಬಿಡು ಮೇಘನ, ನನ್ನ ಒಂಟಿ ಆಗಿರೋದಕ್ಕೆ ಪ್ಲೀಸ್. ಏನ್ ಹಾಗ್ ನೋಡ್ತಾ ಇದೀಯಾ? ಏನೋ ಮಗನ್ಗೆ ಬಹಳ ಗೀತೋಪದೇಶ ಕೊಡ್ತಿದ್ದೆ. ಹೌದು, ಅವನು ನನ್ನ ಮಾತನ್ನ ಕೇಳ್ತಾನೆ, ಅದಕ್ಕೆ ಕೊಡ್ತಾ ಇದ್ದೆ. ನಿಧಾನ ಆದ್ರೂ ಅವನ್ ನನ್ನ ಮಾತನ್ನ ಅರ್ಥ ಮಾಡ್ಕೋತಾನೆ ಅನ್ನೋ ನಂಬಿಕೆ ನನಗಿದೆ. ಅದನ್ನ ನೀನು ಗೀತೋಪದೇಶ ಅನ್ಕೋತಿಯೋ ಹಿತೋಪದೇಶ ಅನ್ಕೋತಿಯೋ, ಒಟ್ನಲ್ಲಿ ನಾನದನ್ನ ಕೊಡ್ತಾ ಇದ್ದೆ. ಈಗೇನ್ ನಿನಗೆ, ನೀನೇನ್ ಮಾತಾಡ್ತಿದ್ದೆ ಅನ್ನೋದ್ ನಿನ್ ಗೊತ್ತಾ? ಗೊತ್ತಿಲ್ಲದೆ ಮಾತಾಡೋದಕ್ಕೆ ನನಗೇನ್ ಬುದ್ಧಿ ಇಲ್ಲ ಅನ್ಕೊಂಡಿದ್ಯಾ? ನನ್ ಮಗನ್ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಅವನಿಗೆ ಏನ್ ಹೇಳ್ಬೇಕೋ ಅದನ್ನೇ ಹೇಳ್ತಾ ಇದ್ದೆ. ನೀನು ಬರೀ ಹೇಳ್ತಿರ್ಲಿಲ್ಲ, ನಮ್ ಡ್ಯಾಡ್ ಮೇಲೆ ಅವನ ಎತ್ ಕಟ್ತಿದ್ದೆ, ಅವ್ರ ಮಾತ್ ಕೇಳ್ಬೇಡ ಅಂತ ಹೇಳ್ಕೊಡ್ತಿದ್ದೆ. ನಾನ್ ಆ ಮಾತೇ ಹೇಳಿಲ್ವಲ್ಲ, ಡೈರೆಕ್ಟ್ ಆಗಲ್ಲ ಇನ್ಡೈರೆಕ್ಟ್ ಆಗಿ ಸ್ಪೀಚ್ ಕೊಡ್ತಿದ್ದೆ. ಬೇಷ್, ನಿನಗಿಷ್ಟೆಲ್ಲ ಅರ್ಥ ಆಗತ್ತಾ? ನೀನ್ ಹಾಗ ಅರ್ಥ ಮಾಡ್ಕೊಂಡ್ರೆ ಹಾಗಲ್ಲ ಹೀಗೆ ಅಂತ ನಾನ್ ನಿನಗ್ ಬೇರೇನೋ ಅರ್ಥ ಮಾಡ್ಸೋದಕ್ ಬರಲ್ಲ.
ನೀನು ಏನ್ ಅನ್ಕೊಂಡಿದ್ಯೋ ಅದೇ ಸರಿ. ಒಬ್ಬ ತಾಯಿಯಾಗಿ ಸ್ವಂತ ಗಂಡನ ಮೇಲೆ ಮಗನ ಚೂ ಬಿಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಈ ವಿಷಯ ಡ್ಯಾಡ್ ಗೊತ್ತಾದ್ರೆ ಏನ್ ಮಾಡ್ತಾರೆ ಅಂತ ಗೊತ್ತಾ? ಗೊತ್ತಾದ್ರೆ ಗೊತ್ತಾಗ್ಲಿ, ನನಗದ್ರ ಬಗ್ಗೆ ಕೇರ್ ಇಲ್ಲ. ಡ್ಯಾಡ್ ಒಂದ್ ನಿಮಿಷ ಬನ್ನಿ ಇಲ್ಲಿ. Tell me, sweetie, anything is wrong? ನಿಮ್ ವೈಫ್ ತು ಬರ್ತಾ ಬರ್ತಾ ಜಾಸ್ತಿ ಆಗ್ತಿದೆ ಡ್ಯಾಡ್. ನನ್ನ ಮಗಳಿಗೆ ಏನ್ ಮಾಡಿದೆ ಜನಕ್ಕೆ? ನಾನು ಏನೂ ಮಾಡಲಿಲ್ಲ ಡ್ಯಾಡ್. ಇವ್ರ ಅಣ್ಣನ ತಲೆಯಲ್ಲಿ ಏನೇನೋ ಬೇಡದೆ ಇರೋದೆಲ್ಲ ತುಂಬ್ತಾ ಇದ್ದಾರೆ. ಏನ್ ತುಂಬ್ತಾ ಇದ್ದೆ ಜನಕ್ಕೆ? ನೀವ್ ಹೇಳಿದನ್ನೆಲ್ಲ ಕೇಳ್ಬೇಡ ಅಂತ ಹೇಳ್ಕೊಡ್ತಿದ್ರು ಡ್ಯಾಡ್. ಡೋಂಟ್ ವರಿ ಸ್ವೀಟಿ, ನನ್ನ ವಿರುದ್ಧ ಯಾರು ಏನೇ ಹೇಳ್ಕೊಟ್ರು ಸತ್ರು ನನ್ನ ಮಗ ನನ್ನ ವಿರುದ್ಧ ನಿಂತ್ಕೊಳ್ಳಲ್ಲ. ಇದ್ರ ಬಗ್ಗೆ ನಿನ್ ತಲೆ ಕೆಡಿಸ್ಕೊಬೇಡ. ಯು ಗೋ ಸ್ವೀಟಿ. ದಗ ದಗ ಅಂತ ಉರಿತಾರೋ ಬೆಂಕಿನ ಆರಿಸ್ಬೇಕು ಅಂದ್ರೆ ಅದ್ರ ಮೇಲೆ ನೀರು ಸುರಿಬೇಕು, ಪೆಟ್ರೋಲ್ ಅಲ್ಲ. ನನ್ನ ವಿರುದ್ಧ ನನ್ನ ಮಗನ ಹತ್ರ ಯಾರು ಏನೇ ಮಾತಾಡಿದ್ರು ಅವನಿಗೆ ಇನ್ನೂ ಛಲ ಜಾಸ್ತಿ ಆಗುತ್ತೆ, ನನ್ನ ಮೇಲಿನ ಪ್ರೀತಿ ದುಪ್ಪಟ್ಟಾಗುತ್ತೆ. ನೀನೀಗ ಪೆಟ್ರೋಲ್ ಸುರಿಯೋ ಅಂತ ಕೆಲಸ ಮಾಡಿದ್ಯಾ, ಸೊ ನನ್ನ ಮಗನಿಗೆ ನನ್ನ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗಿರುತ್ತೆ. ಬೇಕಂದ್ರೆ ಟೆಸ್ಟ್ ಮಾಡಿ ನೋಡು. ಪಾಪ ನಿಮಗೆ ಅಡುಗೆ ಮಾಡಕ್ಕೆ ಆಗಿರುತ್ತೆ ಇಲ್ವೋ, ಊಟ ಮಾಡಿರ್ತೀರೋ ಇಲ್ವೋ ಅಂತ ಪಾರ್ಸಲ್ ತಗೊಂಡು ಬಂದೆ. ನಿಮ್ಮ ತಂದೆಯವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ. ಅಕ್ಕ ಯೋಗಿ, ಹೋಮ್ವರ್ಕ್ ಎಲ್ಲ ಆಯ್ತಾ? ಆಯ್ತು ಅಕ್ಕ. ಸರಿ ಹೋಗಿ ಮಲ್ಕೋ. ಮಲ್ಕೋತೀನಿ ಅಕ್ಕ, ಆದ್ರೆ ನೀನ್ ಯಾಕೆ ಇನ್ನೂ ನಿದ್ದೆ ಮಾಡದೆ ಈಗ ಕುತ್ಕೊಂಡಿದ್ಯಾ? ಯಾಕೋ ನಿದ್ದೆ ಬರ್ತಾ ಇಲ್ಲ. ಮತ್ತೆ ಆ ರಂಜಿತ್ ಬರ್ತಾನೆ ಅನ್ನೋ ಭಯನ? ನನಗ್ ಗೊತ್ತು ಅವ್ನು ಒಳ್ಳೆಯವಂತರ ನಡ್ಕೋತಿರ್ಬೋದು, ಆದ್ರೆ ಭಯ ಇದ್ದೇ ಇರುತ್ತೆ. ಅವನಾಗ ಏನೇನ್ ಮಾಡಿದ್ದ? ಅಬ್ಬಬ್ಬ, ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಅಕ್ಕ. ಹೌದು ಕಣೋ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನಾನಿವತ್ತು ಜೈಲಲ್ಲಿ ಇರ್ಬೇಕಾಗಿತ್ತು ಅವನಿಂದ. ಈಗ ಹಾಗೇನು ಆಗ್ಲಿಲ್ವಲ್ಲ, ನೀನ್ ಆರಾಮಾಗೇ ಇರಕ್ಕ. ಕೆಲವ್ರು ಸತ್ರು ತೊಂದ್ರೆ ಕೊಡ್ತಾರೆ, ಬದುಕಿದ್ರು ತೊಂದ್ರೆ ಕೊಡ್ತಾರೆ. ಇವನಿಂದ ಇನ್ನೂ ಏನೇನ್ ಕಾದಿದ್ಯೋ ಅನ್ನೋ ಭಯ. ಸದ್ಯಕ್ಕೆ ಅವನಿಂದ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ನನಗ್ ಅನ್ಸ್ತಿಲ್ಲ ಅಕ್ಕ. ಹಾಗಾದ್ರೆ ಸಾಕು ಅಕ್ಕ, ಆದಷ್ಟು ಬೇಗ ನಿನ್ಗೂ ಸಿದ್ದು ಅಂಕಲ್ಗೂ ಮದ್ವೆ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಕ್ಕ. ಆಗ ಈ ರಂಜಿತ್ ಭಯನೂ ಇರಲ್ಲ, ಯಾರ ಭಯನೂ ಇರಲ್ಲ. ಪೂರ್ತಿ ಮುಳುಗೆ ಹೋಗ್ತಿರೋರ್ಗೆ ಹುಲ್ಕಡ್ಡಿನೇ ಆಸರೆ ಅನ್ನೋ ಥರ ಈಗ ನನ್ಗೆ ಉಳ್ದಿರೋ ಕೊನೆ ಭರವಸೆ ಅಂದ್ರೆ ಅವರೇ ಕಣೋ. ಆದರೂ ಒಂದೊಂದ್ಸರಿ ಭಯ ಆಗುತ್ತೆ. ಅವ್ರ ಶ್ರೀಮಂತರು, ನಾವು ಬಡವರು, ನಮ್ಮ ಮದ್ವೆಗೆ ಅವ್ರ ಮನೆಯವರು ಒಪ್ತಾರಾ ಅಂತ. ನೀನೇನು ಯೋಚನೆ ಮಾಡಬೇಡ ಅಕ್ಕ, ಎಲ್ಲ ಒಳ್ಳೇದೇ ಆಗುತ್ತೆ. ಸಿದ್ದು ಅಂಕಲ್ಲು ಅವ್ರ ಮನೆಯವ್ರನ್ನ ಒಪ್ಸಿ ನಿನ್ನನ್ನು ನಿಜವಾಗ್ಲೂ ಮದ್ವೆ ಆಗ್ತಾರೆ. ಆದ್ರೆ ನಿನ್ ಮದ್ವೆ ಐಶೋಕನ್ ಮದ್ವೆ ತರ ಆಗದೆ ಹೋದ್ರೆ ಸಾಕು, ಆ ತರ ಏನು ತೊಂದರೆ ಆಗಲ್ಲ ಅಲ್ವಾ ಅಕ್ಕ?
ನಾನು ಹೇಳದ್ನಲ್ಲಮ್ಮ, ಪೆನ್ಸಿಲ್ ನಾನು ಕಳ್ದಾಕೊಂಡಿಲ್ಲ, ಜೀವನ್ ಕದ್ಬಿಟ್ಟ. ಯಾಕೋ ಅಂತ ಕೇಳಿದ್ದಕ್ಕೆ ತಗೊಳಕ್ ಕಾಸಿಲ್ಲ ಅದಕ್ಕೆ ಅಂದ. ಪಾಪ ಅನ್ಸ್ತು ಅಮ್ಮ, ಅದಕ್ಕೆ ಇಟ್ಕೊ ಅಂತ ಬಿಟ್ಟೆ. ನಾನು ಸುಳ್ಳು ಹೇಳ್ತಿಲ್ಲ ಅಮ್ಮ. ನನ್ಗೆ ಯಾವತ್ತು ನಿನ್ನ ಮಾತು ಮೀರಿದ್ದೀನಮ್ಮ, ನಾನು ಸತ್ರು ನೀನು ಹೇಳಿದ್ದನ್ನೇ ಕೇಳೋದು, ನನ್ನನ್ನು ನಂಬಮ್ಮ. ಜೊತೆ ಯಾಕೋ ಯಾವಾಗ್ಲೂ ಎಲ್ಲೆಲ್ಲೋ ನೋಡ್ಕೊಂಡು ಮಾತಾಡ್ತಿರ್ತೀಯ. ನೋಡು ನನ್ನ ಅಮ್ಮ. ಎಲ್ಲಿದ್ಯಾಮ್ಮ ನೀನು? ಅಮ್ಮ ಜೈ, ನನ್ ಜೊತೆ ಮಾತಾಡು ಜೈ, ನಾನು ನಿನ್ ಹೆಂಡತಿ ಈಗ. ನನ್ ಜೊತೆ ಮಾತಾಡು ಜೈ, ಏನಾದ್ರೂ ಮಾತಾಡು ಜೈ, ಪ್ಲೀಸ್ ಜೈ, ಏನಾದ್ರೂ ಮಾತಾಡು ನನ್ ಜೊತೆ ಜೈ. ಏನ್ ದೊಡ್ಡ, ಏನಾಯ್ತು, ಏನಾದ್ರೂ ಬೇಕಾ? ನಿದ್ದೆ ಬರ್ತಿದೆ. ಬಾರೋ. ಕಣ್ಣು ಮರೆಯಬಹುದು ಕಂದನನ್ನು, ಕರುಳು ಮರೆಯಬಹುದೇ ತನ್ನ ಕೂಸನ್ನು. ನಿಜ ಮಾಡಿದೆ ನೀನು ಗಾದೆಯನ್ನು, ನಿನದೆಂದುಕೊಂಡೆ ನನ್ನ ಬಾಧೆಯನ್ನು. ನಿನಗ್ಯಾರು ಸರಿ ಸಾಟಿ ಇಲ್ಲ ಇನ್ನು. ಅಮ್ಮ 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 ಯಾರಿಗೋ ಫೋನ್ ಮಾಡ್ತಿರೋ ಹಾಗಿದೆ, ಬಿಸಿನಾ? ಎರಡು ನಿಮಿಷ ಮಾತಾಡ್ಬೋದಾ? ನಾಟ್ ಇಂಟ್ರೆಸ್ಟೆಡ್. ಏನ್ ಬ್ರೋ, ತಂಗಿ ಅಪರೂಪಕ್ಕೆ ನಿನ್ ಜೊತೆ ಮಾತಾಡ್ಬೇಕು ಅಂತ ಬಂದಿದ್ದಾಳೆ, ಹೀಗ್ ರೂಡಾಗಿ ಬಿಹೇವ್ ಮಾಡ್ತಿಯಲ್ಲ. ಸಾರಿ ಮಾನ್ಸಿ, ಐ ವಾಸ್ ಇನ್ ಸಮ್ ಟೆನ್ಷನ್. ಟೆಲ್ ಮಿ, ಏನ್ ಮಾತಾಡ್ಬೇಕು? ಟೆನ್ಷನಾ? ಯಾಕ್ ಬ್ರೋ, ಏನಾಯ್ತು? ನನ್ ಟೆನ್ಷನ್ಗೆ ನಾನೇ ಸೊಲ್ಯೂಷನ್ ಹುಡ್ಕೋತೀನಿ. ನಿನಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳು, ಅದರ್ವೈಸ್
ಜಸ್ಟ್ ಲೀವ್ ಮಿ ಅಲೋನ್ ಫಾರ್ ಸಮ್ ಟೈಮ್. ನೋ ಬ್ರೋ, ನನಗೆ ಯಾವಾಗಲೂ ನನ್ನ ಅಣ್ಣ ಖುಷಿಯಾಗಿರೋದೇ ಮುಖ್ಯ. ನೀ ನನ್ನ ಒಂಟಿಯಾಗಿರೋದಕ್ಕೆ ಬಿಟ್ಬಿಟ್ರೆ ಐಲ್ ಬಿ ದ ಹ್ಯಾಪಿಯೆಸ್ಟ್. ಗಾಟ್ ಇಟ್? ಇಲ್ಲ ಅಣ್ಣ, ನೀನ ಖುಷಿಯಾಗಿಡೋದಕ್ಕೆ ಒಬ್ರು ಬರ್ತಾ ಇದಾರೆ. ಯಾರು ಅಂತ ಏನಾದ್ರೂ ಐಡಿಯಾ ಇದೆಯಾ? ಯಾರು? ನಿನ್ ಬೆಸ್ಟಿ, ನಿನ್ ಚೈಲ್ಡ್ಹುಡ್ ಫ್ರೆಂಡು. ನೀನ್ ಏನಂತಾನೋ ಕರೀತಿದ್ದೆ ಅವಳನ್ನ. ಐ ಫರ್ಗಾಟ್. ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ? ನಿನ್ ಕ್ಲೋಸೆಸ್ಟ್ ಬಡ್ಡಿ ಯಾರೋ ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ. ಯು ಮೀನ್ ಪಿಂಕಿ? ಹಾ, ಪಿಂಕಿ. ಸೌಜನ್ಯನ ನೀನ್ ಅದೇ ಹೆಸರಿಂದ ತಾನೇ ಕರೀತಿದ್ದು. ವೆರಿ ಸೂನ್ ಆ ನಿನ್ ಪಿಂಕಿ ಇಸ್ ಕಮಿಂಗ್ ಟು ಇಂಡಿಯಾ. ಯು ನೋ ದಟ್? ಏನ್ ಬ್ರೋ ಇಷ್ಟು ಒಳ್ಳೆ ವಿಷಯ ಹೇಳ್ತಿದ್ದೀನಿ, ಎಕ್ಸೈಟ್ ಆಗದೆ ಹಾಕ್ ನೋಡ್ತಿದ್ಯಾ? ಯಾರು ಹೇಳಿದ್ದು? ಐ ಆಮ್ ಡೆಫಿನೆಟ್ಲಿ ಎಕ್ಸೈಟೆಡ್. ನಿನ್ ಮುಂದೆ ಎಕ್ಸ್ಪ್ರೆಸ್ ಮಾಡ್ಕೋತಿಲ್ಲ ಅಷ್ಟೇ. ಬ್ರೋ, ಪಿಂಕಿ ಇಲ್ಲಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅವಳು ನೀನು ನಾನು ಎಷ್ಟು ಎಂಜಾಯ್ ಮಾಡಿದೀವಲ್ಲ ಚೈಲ್ಡ್ಹುಡ್ ಅಲ್ಲಿ. ಜ್ಞಾಪಕ ಮಾಡ್ಕೋ, ಅವಳು ಇಲ್ಲಿ ಬಂದ್ಮೇಲೂ ನಾವು ಹಾಗೆ ಇರಬೇಕು. ಏನಂತ್ಯ ಬ್ರೋ? ಯಾ, ಶೋರ್. ಆಮೇಲೆ ಇನ್ನೊಂದು ವಿಷಯ ಕೇಳಿದೆ. ಡ್ಯಾಡ್ ಹೇಳಿದ್ರು ನೀನ್ ಪಿಂಕಿನ ಮದ್ವೆ ಆಗ್ತಿದ್ಯಂತೆ. ರಿಯಲಿ ಬ್ರೋ, ನಿನ್ ಲೈಫ್ ಅಲ್ಲಿ ನೀನ್ ತಗೊಂಡಿರೋ ಬೆಸ್ಟ್ ಡಿಸಿಷನ್ ಅಂದ್ರೆ ಇದೊಂದೇ. ನಿನ್ ಪಿಂಕಿನ ಮದ್ವೆ ಆದ್ರೆ ನಿನ್ ಲೈಫು, ನನ್ ಲೈಫು, ಎಲ್ಲಾರ್ ಲೈಫು ಚೆನ್ನಾಗಿರತ್ತೆ ಅಲ್ವಾ ಬ್ರೋ? ನಾನಂತೂ ಅವಳು ಯಾವಾಗ ಬರ್ತಾಳೆ ಅಂತ ಕಾಯ್ತಾ ಇದ್ದೀನಿ. ನಿಂಗೇನಾದ್ರೂ ಅವಳು ಬರೋ ಡೇಟ್ ಹೇಳಿದಾಳ? ಇಲ್ಲ. ಹೌದಾ? ಹಾಗಾದ್ರೆ ಸರ್ಪ್ರೈಸ್ ಕೊಡಕ್ಕೆ ಇರ್ಬೇಕು. ಇಲ್ಲ, ಅದಲ್ಲ. ಅಂದ್ರೆ ಅವಳು ಫೋನ್ ಮಾಡದೇ ಇರೋದಕ್ಕೆ ರೀಸನ್ ಬೇರೆ ಇದೆಯಾ? ಹ್ಮ್, ಇದೆ. ಏನ್ ಬ್ರೋ ಅದು? ನಾನು ಅವಳು ಒಂದು ವರ್ಷ ಪರಸ್ಪರ ನೋಡಬಾರ್ದು, ಮಾತಾಡಬಾರ್ದು ಅಂತ ಚಾಲೆಂಜ್ ಮಾಡಿದೀವಿ. ವಾಟ್? ಏನ್ ಹೇಳ್ತಿದ್ಯಾ ಬ್ರೋ? ಹೌದು, ನಮ್ಮಿಬ್ರು ಫ್ರೆಂಡ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾನೇ ಆ ಕಂಡೀಷನ್ ಹಾಕಿದ್ದು. ನಿನ್ ಕಂಡೀಷನ್ನ ಸೌಜನ್ಯ ಫಾಲೋ ಮಾಡ್ತಿದ್ದಾಳ? ಐ ಮೀನ್, ಅವಳು ನಿನ್ ಜೊತೆ ಒಂದ್ ವರ್ಷದಿಂದ ಮಾತಾಡಿಲ್ವಾ? ಇಲ್ಲ, ಮಾತಾಡೇ ಇಲ್ಲ. ನೋ ಕಮ್ಯುನಿಕೇಶನ್ ಅಟ್ ಆಲ್. ನಂಗ್ ನಂಬಕ್ಕೆ ಆಗ್ತಿಲ್ಲ ಬ್ರೋ. ಹೌ ಕ್ಯಾನ್ ಸಂಬಡಿ ಲೈಕ್ ಸೌಜನ್ಯ ಒಂದ್ ವರ್ಷ ಮಾತಾಡದೇ ಇರಕ್ ಸಾಧ್ಯ? ಅದು ನಿನ್ ಜೊತೆ. ಎಕ್ಸಾಕ್ಟ್ಲಿ, ನನಗೂ ಅದೇ ಆಶ್ಚರ್ಯ. ಆದ್ರೆ ಅವಳು ಇದುವರೆಗೂ ನನಗೆ ಕೊಟ್ಟ ಮಾತನ್ನ ತಪ್ಪಲಿಲ್ಲ. ಇಷ್ಟೊತ್ವರೆಗೂ ಮಲ್ಕೊಂಡ್ಬಿಟ್ಟಿದ್ದೀನಿ, ಎಚ್ಚರನೇ ಆಗ್ಲಿಲ್ಲ. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೆ ಗೌರಿ, ಪ್ರಭಾತಿ ಕರದರ್ಶನಂ. ಜಯದೇವ್ ಜೊತೆ ಮದ್ವೆ ಫಿಕ್ಸ್ ಆದಾಗಿಂದ ಸರಿಯಾಗಿ ನಿದ್ದೆನೆ ಮಾಡಿಲ್ಲ. ಎಲ್ಲಿ ಜಯದೇವ್ ಜೊತೆ ಮದ್ವೆ ಆಗ್ಬಿಡುತ್ತೇನೋ ಅನ್ನೋ ಭಯ ನಿದ್ದೆನ ಕಣ್ಣಿಂದ ದೂರ ಮಾಡಿಬಿಡಿತ್ತು. ಅದಕ್ಕೆ ನಿದ್ದೆ ಬರದೆ ಬರ್ಗೆಟ್ಟಿದ್ ಕಣ್ಣು ಅಷ್ಟೂ ದಿನದ ನಿದ್ದೆನ ಒಂದೇ ಸರಿ ತಗೊಂಡ್ಬಿಡ್ತು ಅನ್ಸುತ್ತೆ. ಆ ರಂಜಿತ್ ಮನೆಗೆ ಎರಡೆರಡು ಸಲ ಬಂದು ಹೋದ್ರು ಭಯ ಇಲ್ಲದೆ ಮಲಗಿದ್ದೀನಿ ಅಂದ್ರೆ ಖುಷಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ತುಂಬಾನೇ ಖುಷಿ ಆಗ್ತಾ ಇದೆ. ಇನ್ನು ನನಗೆ ಯಾವುದೇ ಭಯನೂ ಇಲ್ಲ, ಇನ್ಯಾರ ಭಯನೂ ಇಲ್ಲ.